ಆಯಿತು ಮೊದಲ ಹಂತದ ಕತೆ ಆಯ್ತು ಈಗ ಎರಡನೇ ಹಂತ ಏಳನೇ ತಾರೀಕು ಮತದಾನ ಕರ್ನಾಟಕದ ಪ್ರಮುಖ ರಾಜಕಾರಣಿಗಳೆಲ್ಲರೂ ಗುಳೆ ಹೋದ ರೀತಿಯಲ್ಲಿ ಹೋಗಿದ್ದಾರೆ ಈಗ ನಾ ಪಾಸಿಟಿವ್ ಸೆನ್ಸ್ನಲ್ಲಿ ಹೇಳ್ತಾ ಇರೋದು ಇಲ್ಲ ಆಯ್ತಲ್ಲ ಇನ್ನು ಅಲ್ಲಿಯ ಪ್ರಚಾರ ಅಂತ ಚಿತ್ರದುರ್ಗದ ತನಕ ಈಗ ಆಯಿತು ಓಟಿಂಗು ಇನ್ನು ದಾವಣಗೆರೆಯಿಂದ ಆಚೆಗೆ ಏಳನೇ ತಾರೀಕು ರಾಜಕೀಯ ಪಕ್ಷಗಳು ಸಾಮಾನು ಸರಂಜಾಮುಗಳ ಸಮೇತ ಅವರವ್ರೇನು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಂಡಿದ್ರಲ್ಲ ಚುನಾವಣೆಗೆ ಅವುಗಳ ಸಮೇತ ಆ ಭಾಗಕ್ಕೆ ಶಿಫ್ಟ್ ಆಗಿದ್ದಾರೆ ಕೆಲವರು ಹುಬ್ಳಿ ಕ್ವಾರ್ಟರ್ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಕಲಬುರಗಿ ಕ್ವಾರ್ಟರ್ ಮಾಡ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಎರಡನೇ ಹಂತದ ಮತದಾನ ನಡೆಯುವ ಕ್ಷೇತ್ರಗಳ ಪ್ರಚಾರಕ್ಕೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಗೋವಾದಲ್ಲಿ ರ್ಯಾಲಿ ಮಾಡ್ತಾ ಇದ್ದಾರೆ ಈಗ ಅದನ್ನು ಮುಗಿಸಿ ನೇರವಾಗಿ ಬೆಳಗಾವಿಗೆ ಬರ್ತಾರೆ ಇವತ್ತು ಯಾವುದೇ ಕಾರ್ಯಕ್ರಮಗಳಿಲ್ಲ ಬಹುಶಃ ಕ್ಲೋಸ್ಡ್ ಡೋರ್ ಮೀಟಿಂಗ್ಗಳು ನಡೀತವೆ ಐ ಟಿ ಸಿ ಹೋಟೆಲ್ನಲ್ಲಿ ಸ್ಟೇ ಆಗ್ತಾರೆ ಬೆಳಗಾವಿಯ ಐ ಟಿ ಸಿ ಹೋಟೆಲ್ನಲ್ಲಿ ಸ್ಟೇ ಆಗ್ತಾರೆ ನಾಳೆ ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ನಾಳೆ ಒಂದೇ ದಿವಸ ನಾಲ್ಕು ಸಮಾವೇಶಗಳಲ್ಲಿ ಮಾತಾಡ್ತಾರೆ ನಾಳೆ ಮೊದಲನೆಯ ಸಮಾವೇಶ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಸಮಾವೇಶ ಮುಗಿಸಿ ಬೆಳಗಾವಿ ಚಿಕ್ಕೋಡಿ ಎರಡು ಕ್ಷೇತ್ರಗಳ ಏನು ಮತದಾರರನ್ನು ಉದ್ದೇಶಿಸಿ ಬೆಳಗಾವಿಯ ಸಮಾವೇಶ ಅಲ್ಲಿಂದ ಹೆಲಿಕಾಪ್ಟರ್ ಹತ್ಕೊಂಡು ಶಿರ್ಸಿಗೆ ಬರ್ತಾರೆ ಶಿರ್ಸಿ ಸಮಾವೇಶ ಉತ್ತರ ಕನ್ನಡ ಮತ್ತು ಹುಬ್ಬಳ್ಳಿ ಧಾರವಾಡ ಎರಡು ಕ್ಷೇತ್ರದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡಿ ಅಂತ ಮನವಿ ಮಾಡಿಕೊಳ್ಳೋದಕ್ಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉತ್ತರ ಕನ್ನಡದ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಧಾರವಾಡದ ಅಭ್ಯರ್ಥಿ ಮಧ್ಯಾಹ್ನ ಒಂದು ಗಂಟೆಗೆ ಶಿರ್ಸಿಲಿ ಇದು ಇದು ಆಸ್ ಪರ್ ಈಗ ಡಿಸೈಡ್ ಆಗಿರೋದರ ಪ್ರಕಾರ ಶಿರ್ಸಿಲಿ ಕಾರ್ಯಕ್ರಮ ಮುಗಿಸಿ ಮತ್ತೆ ಹೆಲಿಕಾಪ್ಟರ್ ಕಂಡು ದಾವಣಗೆರೆಗೆ ಬರ್ತಾರೆ ದಾವಣಗೆರೆ ಹಾವೇರಿ ಕ್ಷೇತ್ರಗಳ ಮತದಾರರಿಗೆ ಮನವಿ ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರು ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ರ್ಯಾಲಿಯನ್ನು ದಾವಣಗೆರೆಗೆ ಮುಗಿಸಿ ಅಲ್ಲಿಂದ ಹೊಸಪೇಟೆಗೆ ಹೋಗ್ತಾರೆ ಹೊಸಪೇಟೆ ಬಳ್ಳಾರಿ ರಾಯಚೂರು ಕೊಪ್ಪಳ ಕ್ಷೇತ್ರಗಳನ್ನು ಗುರಿಯಾಗಿಸಿಕೊಂಡು ಹೊಸಪೇಟೆ ಸಮಾವೇಶ ರಾತ್ರಿ ಹೊಸಪೇಟೆಯಲ್ಲಿ ಸ್ಟೇ ಮಾಡ್ತಾರೆ ಜಿಂದಾಲ್ನವ್ರದೊಂದು ಗೆಸ್ಟ್ ಹೌಸ್ ಇದೆ ಅಲ್ಲಿ ಅಲ್ಲಿ ಸ್ಟೇ ಮಾಡ್ತಾರೆ ನಾಡಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಬಾಗಲಕೋಟೆಯಲ್ಲಿ ಸಮಾವೇಶ ಬಾಗಲಕೋಟೆ ಮತ್ತು ವಿಜಯಪುರದ ಮತದಾರರ ಮತದಾರರ ಉಲೈಕೆಗೆ ಅಲ್ಲಿ ಸಮಾವೇಶ ಅಂದರೆ ಹನ್ನೊಂದು ಕ್ಷೇತ್ರಗಳನ್ನು ಗುರಿಯಾಗಿಸಿಕೊಂಡು ಐದು ಸಮಾವೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸ್ತಾರೆ ನಾಳೆ ಮತ್ತು ನಾಡಿದ್ದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್